ಆ ಹುಡುಗನ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ರಿಲೇಷನ್ ಅವರು ಪದೇ ಪದೇ ಹುಷಾರ್ ತಪ್ಪತಿದ್ರು. 3 ಡೇಸ್ ಸುಮ್ಮನೆ ಆಗುತ್ತೆ ಅದು. ಮತ್ತೆ ಇನ್ನ 4th ಡೇಸ್ ಏನಂದ್ರೆ ಮತ್ತೆ ಅದೇ ರೀತಿ ಇಲ್ಲಿಗೆ ಬರುತ್ತೆ. ಮಿಸ್ ಮಾತಾಡಕ್ಕಾಗಲ್ಲ, ಅವನಿಗೆ ತೊಂದರೆ ಕೊಡಕ್ಕೆ ಬರ್ತೀನಿ ಅಂತಂದ್ರೆ ಅದು ಬೇರೆ ಬೇರೆ ರೂಪ ತಳುತ್ತೆ. ಆ ರೂಪ ನಿಮ್ಗೆ ಒಂದೊಂದು ಕಾಣಿಸ್ತಾ ಇಲ್ಲ ಕಾಣಿಸಲ್ಲ ಅಂತ ಹೇಳ್ತಾರೆ. ಎಂಡೆವನ ಗಂಡೆವನ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಾರ್ಮಲ್ ಆಗಿ ನಿಮಗೆ ಗೋಸ್ಟ್ ಸ್ಟೋರೀಸ್ ಎಲ್ಲ ನಾವು ಕ್ಯಾಂಪ್ ಮಾಡಿದಾಗ ಇಲ್ಲಾಂದ್ರೆ ಎಲ್ಲ ರೈಡ್ ಮಾಡಿದಾಗ ಶೂಟ್ ಮಾಡ್ತಿದ್ದೆ. ಬಟ್ ಇವತ್ತು ಫ್ರೆಂಡ್ಸ್ ಜೊತೆ ಶಿವರಾತ್ರಿ ದಿನ ಯಾವುದೋ ಒಂದು ಹೈವೇ, ಯಾವ್ದು ಮಗ ಇದು, ನೆಲಮಂಗ್ಲ ಹೈವೇಲಿ ಗೋಸ್ಟ್ ಸ್ಟೋರೀಸ್ನ ಕೇಳ್ತಾ ಇದ್ದೀವಿ. ಸೊ ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸು. ಇವನು ಗಣೇಶ್ ಅಂತ, ಮತ್ತು ಇವನು ಧನುಷ್ ಅಂತ, ಹಿಂದೆ ಕಡೆ ಕ್ಯಾಮ್ರಾ ಅರ್ಕೇಶ್ ಅಂತಿದ್ದಾನೆ. ಸೊ ನಾವು ಇಷ್ಟು ಜನನೂ ಇವತ್ತು ಗೋಸ್ಟ್ ಸ್ಟೋರೀಸ್ನ ನಿಮ್ಗೆ ಹೇಳ್ತೀವಿ. ಇವತ್ತು ನಾನು ಇವರಿಗೆ ಕೇಳಿದೆ ಅಂದರೆ ಇವೆಲ್ಲ ಸ್ಟೋರೀಸ್ ಬಂದು ನಾವು ಕಾಲೇಜ್ ಟೈಮಲ್ಲೇ ಮಾತಾಡಿದ್ವಿ ತುಂಬ ಸಲ. ಇವಂದರೆ ತುಂಬ ಹಳೆ ಸ್ಟೋರೀಸ್, ಈಗೀಗ ನಡೆದಿದ್ದಂತೂ ಅಲ್ಲ, ಕಾಲೇಜ್ ಟೈಮಲ್ಲಿ ಕೇಳಿದಾಗ ಒಂದು ಸ್ವಲ್ಪ ಕ್ರೇಜಿ ಆಗಿತ್ತು. ಇವ್ರು ಇವಾಗ ಸಿಕ್ಕಿದಾಗ ಮಗ ಹಿಂಗೆಲ್ಲ ಸ್ಟೋರೀಸ್ ಅಂತೆಲ್ಲ ಹೇಳಿದಾಗ ಓ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಸ್ಟೋರಿ ಬಂದು ನಮ್ಮ ಧನುಷ್ ಅವರು ಹೇಳ್ತಾರೆ. ಮಗ ಮೈಕ್ ನಿಂದು ಜಮಾಯಿಸು. ಹಾಯ್ ಎಲ್ರಿಗೂ ನಮಸ್ಕಾರ, ಇದು ನಮ್ಮ 350 ಟ್ರಾವೆಲರ್ ಗಣೇಶ್ ಅವ್ರ ಫ್ರೆಂಡ್, ನಾನು ಧನುಷ್ ಅಂತ. ಗಣೇಶ್ ಅಂತ ಹೇಳು ಮಗ, ಅರ್ಥ ಮಾಡ್ಕೊತದೆ. ಹೌದಾ, ಇರಲಿ ಬಿಡು. ಧನುಷ್ ಅಂತ, ಸುಮಾರು ಒಂದು 5 ವರ್ಷದಿಂದ ನನಗಾಗೋವಂಥ ಸ್ವಂತ ಅನುಭವ ಇದು. ಏನಂದರೆ ಅದು ವರ್ಮಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ವರ್ಮಾಲಕ್ಷ್ಮಿ ಹಬ್ಬ ಆಗಿ ಮಾರನೇ ದಿನ 5:30 ಸುಮಾರು, ಬೆಳಗ್ಗೆ 5:30 ಏನಾಗುತ್ತೆ ಅಂದರೆ ಒಂದು ಆತ್ಮ ಏನಂದರೆ ಇಲ್ಲಿ ಎದೆ ಮೇಲೆ ಕೂತಿರೋ ಥರ. ಹಾಂ, ಎದೆ ಮೇಲೆ ಕೂತಿರ್ಬೇಕಾದ್ರೆ ನನಗೇನು ರಿಯಾಕ್ಷನ್, ಮೀನ್ಸ್ ಅಮ್ಮ ಅಥವಾ ಏನು ಹೇಳೋಕ್ಕಾಗಲ್ಲ, ಆ ಥರ ಏನು ಹೇಳೋಕ್ಕಾಗಲ್ಲ. ಸಡನ್ನಾಗಿ ಕಾಲು ಎಳ್ದಂಗೆ, ಮೀನ್ಸ್ ಫುಲ್ಲು ಕವರ್ ಆಗಿರ್ತೀನಿ ಬ್ಲ್ಯಾಂಕೆಟಿಂದ. ಓಕೆ, ಬ್ಲ್ಯಾಂಕೆಟಿಂದ ಕವರ್ ಆಗಿರ್ಬೇಕಾದ್ರೆ ಯಾರೋ ಬ್ಲ್ಯಾಂಕೆಟ್ ಎಳಿತಾ ಇದ್ದಾರೆ ಕೆಳಗಡೆಯಿಂದ. ಓಕೆ, ಎಳಿಬೇಕಾದ್ರೆ ಹಾಂ ಫೀಲ್ ಆಗಿದೆ. ಓಕೆ, ಮೀನ್ಸ್ ಎಳಿಬೇಕಾದ್ರೆ ನಾನು ರಿಯಾಕ್ಷನ್ ಆಗ್ತಾಯಿದ್ದೀನಿ, ಮೀನ್ಸ್ ಒದ್ದಾಡ್ತಾ ಇದ್ದೀನಿ ಅದು. ಓಕೆ, ಒದ್ದಾಡ್ಬೇಕಾದ್ರೆ ಏನಾಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ, ಅಲ್ಲಿ ಮಾತು ತಡೀತಾ ಇದೆ. ನಿನಗೆ ಮಾತಾಡೋಕ್ಕಾಗ್ತಿಲ್ಲ, ಕನ್ಸಲ್ಲ ಇದು, ಕನ್ಸಲ್ಲ ಇಲ್ಲ ರಿಯಲ್ ಆಗ, ರಿಯಲ್ ಆಗಿ ನಾನು ಕನ್ಸ್ ಅನ್ಕೊಂಡಿದ್ದೆ. ಓಕೆ, ಮೀನ್ಸ್ ಅದು ಕನ್ಸ್ ಅಂತ ಅನ್ಕೊಂಡು ಆಮೇಲೆ ಮತ್ತೆ 2 ಮಿನಿಟ್ಸ್ ಆದಮೇಲೆ ಮತ್ತೆ ಹೊಗೆ ವೈಟ್ ಮೀನ್ಸ್ ಡೋರಿಂದ ಹಿಂಗೆ ವೈಟ್ ಹೊಗೆ ಥರ ಪಾಸ್ ಆಗ್ತಿದೆ. ಓಕೆ, ನಿಮ್ಮ ಮನೇಲಿ? ನಮ್ಮ ಮನೇಲಿ. ಅವಾಗ ನಾನು ಒಂದೇ ಸತಿ ಅವಾಗಲೂ ಅಷ್ಟೇ ಮಾತಾಡೋಕ್ಕಾಗ್ತಿಲ್ಲ, ಅದಾದಮೇಲೆ ಆ ಬ್ಲ್ಯಾಂಕೆಟ್ ಎಳಿದ್ದಾಯ್ತು, ಎದೆ ಮೇಲೆ ಕೂತಿದ್ದಾಯ್ತು, ಮೀನ್ಸ್ ಮಾತಾಡೋಕ್ಕಾಗ್ತಿಲ್ಲ. ಆಮೇಲೆ ಸ್ವಲ್ಪ ಎಚ್ಚರ ಆದಮೇಲೆ ರಿಯಾಕ್ಟ್ ಮಾಡ್ತೀನಿ, ಅದೇನು ಕನ್ಸು ಅನ್ಕೊಂಡು ಸುಮ್ಮನೆ ಆಗ್ತೀನಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ವೈಟ್ ಹೊಗೆ ಬರ್ಬೇಕಾದ್ರೆ ಅವಾಗ ನಂಗೆ ಫುಲ್ ಗಾಬರಿ ಆಗುತ್ತೆ. ಮತ್ತೆ ಏನಪ್ಪ ಇದು ಅರ್ಧ ಅವರ್ ಆದ್ಮೇಲೆ ಮತ್ತೆ ಈ ಥರ ವೈಟ್ ಹೊಗೆ ಬರ್ತಿದ್ಯಲ್ಲ ಅಂತ ಜೋರಾಗಿ ಕೂಕೋತೀನಿ. ಮೀನ್ಸ್ ಆ ವೈಟ್ ಹೊಗೆ ಬಂದಿದ ತಕ್ಷಣ ಅವಾಗಲೂ ನನಗೆ ಮಾತಾಡೋಕ್ಕಾಗಲ್ಲ. ಎಂಡೆವನ ಗಂಡೆವನ ಅದು ನಂಗೆ ನೀಟಾಗಿ ಗೊತ್ತಿಲ್ಲ, ಮಾತಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಒಂದು 5 ಸೆಕೆಂಡು ಮಾತು ತಡೆಯುತ್ತೆ. ಅವಾಗ ತಡಿದಾಗ ಅವಾಗ ಜೋರಾಗಿ ಎದ್ಬಿಡ್ತೀನಿ. ಅವಾಗ ಎದ್ದೋಗಿ ನಮ್ಮ ಅಪ್ಪ ಅಮ್ಮನ ರೂಮ್ಗೆ ತಡ್ತೀನಿ, ಅಪ್ಪ ಹಿಂಗಾಗ್ತಿದೆ ಅಂತಲ್ಲ. ಅವಾಗ ನಮ್ಮ ಅಪ್ಪ ಎಲ್ಲ ಬಂದು ಚೆಕ್ ಮಾಡ್ತಾರೆ. ಅವಾಗ ನಮ್ಮ ಅಪ್ಪ ಬಂದು ಇವನು ತುಂಬ ತಮಾಷೆ ಮಾಡ್ತಾನೆ, ಎದುರಿತಾನೆ, ಏನೋ ಕನ್ಸು ಗಿನ್ಸ ಅಂಬಿಟ್ಟು ಅವ್ರ ಹತ್ರನೇ ಮನಸ್ಕೋತಾರೆ. ಕಾಮಿಡಿ ಅನ್ಕೋ ಫುಲ್ಲು. ಆಮೇಲೆ ಮಾರನೇ ದಿನ ಹೋಗಿ ಯಾವುದಕ್ಕೋ ಒಂದು ಸೇಫ್ಟಿಗೋಸ್ಕರ ನಮ್ಮ ಅಪ್ಪ ನನ್ನ ದರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಓಕೆ, ದರ್ಗಕ್ಕೆ ಕರ್ಕೊಂಡು ಅವ್ರು ಏನೋ ಮಾಡಿದ್ರು, ಏನೋ ಚೀಟಿ ಕೊಟ್ಟರು, ಗೊಂಬೆ ಬರ್ತಾರೆ, ಅದೇನೋ ಮಾಡ್ತಾರೆ ದರ್ಗದಲ್ಲಿ, ಗೊತ್ತಿಲ್ಲ ನನಗೂ. ದರ್ಗದಾಗ ಕೇಳಿದಾಗ ಮೀನ್ಸ್ ನಮ್ಮ ಅಪ್ಪ ಹೇಳ್ತಾರೆ, ಹಿಂಗೆ 2 ಆತ್ಮ ಇದೆ ಇವನಿಗೆ, ಈ ಥರ ಹಿಂಗೆ ಟಾರ್ಚರ್ ಕೊಡ್ತಿದೆ ಅಂತ. ಸೊ ಅವಾಗೇನಂತ ನಮ್ಮಪ್ಪ ಅದೇನೋ ಮಾಡ್ತಾರೆ, ಮೀನ್ಸ್ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ಲ, ಅದೇನೋ ಚೀಟಿ ಬರ್ಕೊಡ್ತಾರೆ, ಅದನ್ನ ಸುಡಬೇಕು. ಮತ್ತು ಅವ್ರೇನು ದರ್ಗದಲ್ಲಿ ಒಂದು ನೀರಿರುತ್ತೆ, ಆ ದರ್ಗದಲ್ಲಿ ನೀರು ನಮಗೆ ಕೊಡ್ತಾರೆ, ದಿನ ರಾತ್ರಿ ಮಲಗಬೇಕಾರೆ ಇವನಿಗೆ ಕೊಡಿ ಅಂತ. ಸೊ ಆ ಥರ ಕೊಡ್ತೀನಿ. ಆದರೂ ಮತ್ತೆ ಒಂದು 3 ಡೇಸ್ ಸುಮ್ಮನೆ ಆಗುತ್ತೆ ಅದು. ಮತ್ತೆ ಇನ್ನು 4th ಡೇಸ್ ಏನಂದರೆ ಮತ್ತೆ ಅದೇ ರೀತಿ ಇಲ್ಲಿಗೆ ಬರುತ್ತೆ, ಮಿಸ್ ಮಾತಾಡೋಕ್ಕಾಗಲ್ಲ. ಅವಾಗ ನಮ್ಮ ಮೈ ಮೇಲೆ ಕುತ್ಕೊಂಡಿರ್ತದ, ವೈಟ್ ಫೀಲ್ ಆಗುತ್ತೆ ನಿಮಗೆ. ಹಾಂ, ಅವಾಗ ನೆಕ್ಸ್ಟ್ ಮತ್ತೆ ನನ್ನ ನಮ್ಮಪ್ಪನ ಹಿಂಗಾಗ್ತಿದೆ ಅಂತ ನಮ್ಮ ಅಪ್ಪಂಗೆ ಹೇಳ್ತೀನಿ. ಸೊ ಅವಾಗ ಮಾರನೇ ದಿನ ನಮ್ಮ ಅಪ್ಪ ನನ್ನ ಜೊತೆನೇ ಮನಿಕೋತಾರೆ. ನನ್ನ ಜೊತೆ ಮಲಗಿದಾಗ ನಾನು ಕಾಲು ಯಾವಾಗಲೂ ಯೂಶ್ವಲಾಗಿ ಅಲ್ಲಾಡ್ಸಲ್ಲ, ನನ್ನ ಲೆಫ್ಟ್ ಕಾಲು ಯಾವ ಅಲ್ಲಾಡ್ತಾನೆ ಇರ್ತೀನಿ ಅವಾಗ ಅವ್ರು ಮಲಗಿದಾಗ. ಅವಾಗ ಏನಾಗುತ್ತೆ, ನಮ್ಮ ಯಾಕೋ ಅಲ್ಲಾಡ್ಸಿದೆ ಅಂತ ನಮ್ಮಪ್ಪ ಮಿಸ್ ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜಲ್ಲಿ ಏನೋ ಬೈತಾರೆ, ಮಿಸ್ ನನಗಲ್ಲ ಮಿಸ್ ಬೇರೆಯವ್ರಿಗೆ ಬೈಯೋ ಥರ. ಮತ್ತೆ ಇನ್ನೊಂದ್ಸತಿ ದರ್ಗಾಗ ಕರ್ಕೊಂಡು ಹೋಗ್ತಾರೆ. ಅವಾಗ ದರ್ಗಾದಲ್ಲಿ ಹೇಳ್ತಾರೆ, ಯಾರೋ ದರ್ಗಾ ಏನಂತಾರೆ ಅದು ಅವ್ರಿಗೆ, ಅದ ದರ್ಗಾದಲ್ಲಿ ಇರೋರು ಹೇಳ್ತಾರೆ ಏನಂದರೆ, ಸಾಂಬ್ರಾಣಿ ಹಾಕಿ ಸರ್ ನೀವು ಒಂದು ರೂಮಲ್ಲಿ ಅಂತ. ಅವಾಗ ನಮ್ಮಪ್ಪ ಸಾಂಬ್ರಾಣಿ ಎಲ್ಲ ಹಾಕ್ತಾರೆ. ಹಾಕಾದ್ಮೇಲೆ ಏನಾಗುತ್ತೆ, ನಮ್ಮ ಅಪ್ಪಂಗೂ ಫುಲ್ಲು ಮಿಸ್ ಸಾಂಬ್ರಾಣಿ ಹಾಕಿ ನಮ್ಮ ನನ್ನ ರೂಮಲ್ಲಿ
ಸ್ವಲ್ಪ ಈಚ ಕಡೆ ಅವರು ಇದು ಮಾಡ್ತಿರ್ತಾರೆ, ಕೂತಿರ್ತಾರೆ. ಮತ್ತೆ ರೂಮ್ ಒಳಗಡೆ ಹೋದಾಗ ನಮ್ಮ ಅಪ್ಪಂಗೆ ಫುಲ್ಲು ಒಂಥರ ತಲೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಓಕೆ. ಅವಾಗ ಎದ್ರುಕೊಂಡು ನಮ್ಮ ಆ ರಾತ್ರಿ ನಮ್ಮ ಮಲಗಲ್ಲ ನಮ್ಮ ಮನೇಲಿ. ನಮ್ಮಪ್ಪ ಇದುವರೆಗೂ ನಾನು ಎದ್ರಿರೋದು ಅಷ್ಟೊಂದು ನಡಗಿರೋದು ನನ್ನ ಲೈಫಲ್ಲಿ ನಾನು ಇದುವರೆಗೂ ನೋಡಿಲ್ಲ. ಸೊ ಅವ್ರು ನಂಗೂ ಸ್ವಲ್ಪ ಅವ್ರು ನಮ್ಮ ಅಪ್ಪನೇ ನಡ್ಗುಬಿಟ್ರಲ್ಲ ಅಂದ್ಬಿಟ್ಟು ನನಗೆ ತುಂಬ ಭಯ ಆಗೋಯ್ತು ನಂಗೆ ಅವಾಗ. ಓಕೆ. ಸಿಕ್ಕಾಬೇಡ ಅನ್ನೇ ಸಿಕ್ಕಾಬೇಡ ಭಯ ಆಗೋಯ್ತು. ಅವಾಗ ನಾನೇನು ಮಾಡಿ, ನಾವು ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮ ಅಲ್ಲೇ ನಮ್ಮ ಪಕ್ಕದ ಏರಿಯಾದಲ್ಲೇ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ಮನೆ ನಮ್ಮ ಚಿಕ್ಕಮ್ಮನ ಮನೆ ಇದೆ, ಅಲ್ಲೋಗಿ ಮನೆ ಕೋತಿ ಇಷ್ಟೇ ಆಗ್ತೀವಿ. ಒಂದು ವಾರ ಎರಡು ವಾರ ಸುಮ್ಮನೆ ಅಲ್ಲೇ ಮಲಗ್ತೀವಿ. ಆಮೇಲೆ ಮನೆಗೆ ಹೋಗಿಲ್ಲ ನೀವು? ನಮ್ಮ ಮನೆ ಅದು ಘಟನೆ ಆದಮೇಲೆ ಹೋಗೇ ಇಲ್ಲ. ಅದೇ ಮೀನ್ಸ್ ಇದೇ ರೀತಿ ನಮ್ಮ ರಿಲೇಟಿವ್ಸಲ್ಲಿ ಏನಂದರೆ ಒಬ್ಬರು ಇದ್ದಾರೆ, ಒಬ್ಬರು ನಮ್ಮ ಅಂಕಲ್ಲು, ಅವರು ಟಿಪ್ಟೂರಲ್ಲಿ ಇರೋದು. ಅಲ್ಲಿಂದ ಒಬ್ಬರು ಅವರು ಅಷ್ಟೇ ಮುಸ್ಲಿಮ್ಸ್ ಅವರು ಮೀನ್ಸ್ ಹಿಂಗೆ ದೆವ್ವ ಎಲ್ಲ ಇದು ಮಾಡೋರು ಅವ್ರಿಗೆ ಈ ಥರ ಆಗ್ತಿದೆ ಅಂತ ಹೇಳ್ತೀವಿ. ಅವರು ಫಸ್ಟ್ ನಮ್ಮ ಹತ್ರ ಎಲ್ಲ ಒಂದು ರುದ್ರಾಕ್ಷಿ ಕೊಡ್ತಾರೆ. ಅಲ್ಲಿ ಅವರು ಟಿಪ್ಟೂರ್ಗೆ ಹೋದಾಗ ರುದ್ರಾಕ್ಷಿ ಕೊಡ್ತಾರೆ. ಆ ರುದ್ರಾಕ್ಷಿ ಕೊಟ್ಟಾಗ ಒಂದು ಗ್ಲಾಸ್ಗೆ ಇರುತ್ತೆ, ಆ ಗ್ಲಾಸಲ್ಲಿ ನೀರಿರುತ್ತೆ. ನಮ್ಮ ಮೂರು ಜನ, ನಮ್ಮ ಅಪ್ಪ, ನಾನು, ನಮ್ಮಮ್ಮ, ಮೂರು ಜನಕ್ಕೆ ಪಾಸ್ ಮಾಡಿಸ್ತಾ ಇರ್ತಾರೆ. ಅವ್ರೇನೋ ಮಂತ್ರ ಹೇಳ್ತಾ ಇರ್ತಾರೆ ರುದ್ರಾಕ್ಷಿ ಇಟ್ಕೊಂಡು, ನಮ್ಮ ಕೈಯಲ್ಲೂ ರುದ್ರಾಕ್ಷಿ ಇರುತ್ತೆ. ಅವರು ನಿಲ್ಲಿಸಿ ಅಂದಾಗ ನೋಡಬೇಕು, ನಿಮ್ಗೆ ಏನಾರು ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ನಮಗೆ ಆವಾಗ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಕಾಣಿಸ್ತಾ ಇಲ್ಲ ಅಂದಿದ್ದಕ್ಕೆ, ಸರಿ ರೀ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇದು ಬೇರೆ ರೀತಿ ಇದೆ ಪ್ರಾಬ್ಲಮ್ಮು, ಚೆಕ್ ಮಾಡ್ತೀನಿ ಅಂದಾಗ ನಮ್ಮನೆ ಅವತ್ತೊಂದು ದಿವಸನೇ ಬಂದು ನಮ್ಮ ಮನೆಗೆ ಬಂದರು. ಅವ್ರು ಬಂದಾಗ ಸುತ್ತಮುತ್ತ ಇರೋ ಕಾಗೆಗಳೆಲ್ಲ ಒಂದೇ ಸತಿ ಬಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವು. ನಿಮ್ಮ ಮನೆಯಾಗ ಅವ್ರು ಬಂದಾಗ? ಹಾಂ, ಒಂದೇ ಸತಿ ಬಂದಾಗ. ಅದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್, ನಾನು ಇಷ್ಟು ದಿವಸ ಫಿಲಮಲ್ಲಿ ನೋಡ್ತಿದ್ದೆ, ನಮಗೆ ಓನ್ ಎಕ್ಸ್ಪೀರಿಯನ್ಸ್ ಆದಾಗ ಹೆಂಗಾಗಿರ್ಬಾರ್ದು. ಓಕೆ. ಹಂಗೆ ಅವ್ರು ಬಂದಾಗ ನೆಕ್ಸ್ಟು ನಮ್ಮ ಮನೆ ಫ್ಯಾಮಿಲಿ ಮಿಸ್, ನಮ್ಮ ಫ್ಯಾಮಿಲಿ ಫುಲ್ ಇದ್ರೆ, ನಮ್ಮದು 12 ಜನ ಇದ್ದೀವಿ ಮಿಸ್, ಎಲ್ಲ ಸಪ್ರೇಟೇ, ಬಟ್ ಈ ಥರ ಮಾಡ್ಸೋಕ್ರೆ ಎಲ್ಲರೂ ಇರಬೇಕು ಫ್ಯಾಮಿಲಿಲಿ ಅಂತ ಅಂದರು. ಸೊ ಫ್ಯಾಮಿಲಿಲಿ ಎಲ್ಲರೂ ಇದ್ವಿ. ಆಮೇಲೆ ಅವರು ಅಷ್ಟೇ ಒಂದು ಸುಮಾರು ಎಷ್ಟು ಒಂದು 13 ಅಡಿ ಏನು ಸರ ಥರ ಏನೋ ಇರುತ್ತೆ ಅವ್ರದ್ದು, ಅದನ್ನ ಎಲ್ಲ ಫುಲ್ಲು ಮನೆಗೆಲ್ಲ ಸುತ್ತಿ ಇದು ಮಾಡಿದ್ಮೇಲೆ ಅವರು ಬೆಳಗ್ಗೆ ಹೊತ್ತು 5:30 ಕೂಗ್ತಾರಲ್ಲ, ಅಲ್ಲ ಆ ಥರ ಎಲ್ಲ ಕೂಗ್ತಾರೆ, ಅದೇನೋ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಹಗ್ಗ, ಅವರೇ ಒಂದು 3 ಜನ ಇರ್ತಾರೆ, 3 ಜನದಲ್ಲಿ ಒಂದು ಸ್ಕ್ವೇರ್ ಟಿಪ್ಪಲ್ಲಿ ಹಗ್ಗ ಮಾಡ್ಕೋತಾರೆ. ಐ ಮೀನ್ಸ್ ಸರ ಥರ ಅದು. ಓಕೆ. ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಕೊಟ್ಟಿರ್ತಾರೆ ಅವರು. ಕೊಟ್ಟಾದ್ಮೇಲೆ ಅವರು ನಮಾಜ್ ಮಾಡ್ಬೇಕಾದ್ರೆ ಏನೋ ಹೇಳ್ತಾರಲ್ಲ, ಸೇಮ್ ಅದು ಅವ್ರು ಹೇಳ್ತಾರೆ. ಅದು ಹೇಳಾದ್ಮೇಲೆ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದು ಒಳ್ಳೆ ಒಳ್ಳೆ ಮಾತಿಂದ ನಿಮ್ಮ ಕಣ್ಮುಂದೆ ಬಂದರೆ ನಿಮ್ಮ ಹತ್ರ ಮಾತಾಡ್ತೀವಿ, ಅದು ಇಲ್ಲಾಂದರೆ ನಾನು ಫೈಟ್ ಮಾಡ್ತೀನಿ, ಮೀನ್ಸ್ ನಮಗೆ ನಿಮಗೆ ತೊಂದರೆ ಕೊಡೋಕ್ಕೆ ಬರ್ತೀನಿ ಅಂತಂದರೆ ಅದು ಬೇರೆ ಬೇರೆ ರೂಪ ತಳುತ್ತೆ. ಆ ರೂಪ ನಿಮಗೆ ಒಂದೊಂದು ಕಾಣಿಸ್ತದೆ ಇಲ್ಲ ಕಾಣಿಸಲ್ಲ ಅಂತ ಹೇಳ್ತಾರೆ. ಸೊ ಫಸ್ಟು ಈ ಥರ ಹೇಳ್ತಾರೆ. ಫಸ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಅವರು, ನೀನು ಆತ್ಮಕ್ಕೆ, ಹಾಂ ಆತ್ಮಕ್ಕೆ, ಓಕೆ, ನೀನು ಒಳ್ಳೆ ರೂಪದಲ್ವಾ, ನಿಮಗೇನು ಮಾಡಲ್ಲ, ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ ಅವರು. ಸೊ ಅವ್ರು ಇಲ್ಲ ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಸಿಗ್ನಲ್ ಗೊತ್ತಾಗುತ್ತೆ, ಮಿಸ್ ಒಂದು ಪಾಸ್ ಆಗುತ್ತೆ ಅವ್ರಿಗೆ ಸಿಗ್ನಲ್ ಗೊತ್ತಾಗುತ್ತೆ, ರೂಮ್ಗೆ ಹೋಗೋದು ನಮ್ಮ ರೂಮ್ಗೆ ನಮ್ಮ ಅಪ್ಪನ ರೂಮ್ಗೆ ಹಿಂಗೆ ಸಿಗ್ನಲ್ ಗೊತ್ತಾಗುತ್ತೆ, ಅವ್ರು ಹಿಂಗೆಲ್ಲ ನೋಡ್ತಾ ಇರ್ತಾರೆ ಎಲ್ಲೆಲ್ಲಿ ಹೋಯ್ತು ಅಂತ. ಅವಾಗ ಏನು ಅಂತಾರೆ, ಫಸ್ಟು ಇಡಿಯಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಮಂತ್ರದಿಂದ, ಅವರು 4 ದಾರ ಒಂದು ದಾರ ಇರುತ್ತೆ, ದಾರ ಅವರು ಮಂತ್ರ ಇರ್ಬಿಟ್ಟು ಅವರು ಸೇಫ್ಟಿ ಅವ್ರು ಮಾಡ್ಕೊಂಡಿರ್ತಾರೆ. ಆ 4 ದಾರದಲ್ಲಿ ಮೀನ್ಸ್ 4 ಇದು ಇರುತ್ತೆ, ಮೀನ್ಸ್ 4 ಎಡ್ಜಸ್ಸು, 4 ಎಡ್ಜಸ್ ಒಳಗಡೆ ಅದು ಫಸ್ಟ್ ರೂಪ ಬಂದು ಕೋತಿ. ಕೋತಿ ರೂಪ ಬಂದಾಗ ಮಿಸ್ ಅದು ಅಡುಗೆ ಮನೇಲಿತ್ತು, ಅಡುಗೆ ಮನೆಯಿಂದ ಎಳ್ಕೊ ಬರ್ಬೇಕಾದ್ರೆ ಮಿಸ್ ತಪ್ಪಿಸ್ಕೊಬಿಡ್ತದು. ನೆಕ್ಸ್ಟು ಸಿಂಹ, ಸಿಂಹ ಅದು ಅಷ್ಟೇ ಫುಲ್ಲು ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ, ಹಾಂ ಅವ್ರಿಗೆ ಕಾಣಿಸುತ್ತೆ, ಓಕೆ, ನಮಗೆ ಅದು ಗೊತ್ತಾಗಲಿಲ್ಲ. ಮಿಸ್ ಅದು 3 ಅವಕಾಶ ಮಾತ್ರ ಕೊಡೋದು ಅವ್ರಿಗೆ, ಲಾಸ್ಟ್ ಅವಕಾಶ ಹಾವು. ಹಾವು ಬಂದು ನನ್ನ ರೂಮಿಂದ ಬಂತು, ನನ್ನ ರೂಮಿಂದ ಬಂದಾಗ ಹಾವು ಮಿಸ್ ಹಗ್ಗನ ಲಾಕ್ ಮಾಡ್ಕೊಂಡು, 4 ಎಡ್ಜ್ ಇರಿಸ್ತಲ್ಲ ಅದನ್ನು 2 ಎಡ್ಜ್ ಮಾಡ್ಕೊಂಡು ಹಾವನ್ನ ಲಾಕ್ ಮಾಡ್ಕೊಂಡು ಬಂತು. ಅದು ಸುಮಾರು ಹಾವು ಎಷ್ಟು ಅಡಿ ಇದೆ ಅಂದರೆ ಒಂದು 8 ಅಡಿ ಇದೆ. ಅದು ನಮ್ಮ ಇಡೀ ಫ್ಯಾಮಿಲಿಯವ್ರು ನೋಡಿದ್ದಾರೆ ನಮ್ಗೆ ಹೆಂಗಿದೆ ಇದು ಅಂತ. ಅವಾಗ ಅವರು 8 ಅಡಿ ಹಾವು ಬಂದಾದಮೇಲೆ ಒಂದು ಇನ್ಸ್ಟ್ರಕ್ಷನ್, ಮೀನ್ಸ್ ಮುಂದಕ್ಕೆ ಏನು ಪ್ರೊಸೀಜರು, ಯಾವೆಲ್ಲ ಬಂತು, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂತಾರೆ. ಮೀನ್ಸ್ ಈ ಆತ್ಮ ಯಾವ ರೂಪದಲ್ಲಿ ಬಂದಿದೆ ಅದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ನಿಜವಾದ ಹಾವ ಮಗ ಅದು? ಹಾಂ ಫುಲ್ ನಿಜವಾದ. ಏನು ತಡಿ ಇದೆ ಅದು ನಮ್ಮ ಮುಂದೆ ಕಾಣಿಸ್ತಾ ನಿಮಗೆ? ಹಾಂ ಬುಸ್ ಬುಸ್, ಅದು ಅಷ್ಟೊಂದು ಇದೆ. ಇಡೀ ಲೈಫಲ್ಲಿ ಫಸ್ಟ್ ಟೈಮ್ ನಾವು ನೋಡ್ತೀರಾ ಅಷ್ಟು ಜೋರಾಗಿ ಬುಸ್ ಬುಸ್ ಅಂತ ಇರೋದು, ಎಡೆ ಎತ್ತಿ ಬುಸ್ ಅಂದಿರೋದು. ಇಡೀ ಫ್ಯಾಮಿಲಿ ಫುಲ್ಲು. ನೀವು ಅದು ಮಾಡೋಕ್ಕಿಂತ ಮುಂಚೆ ಎಲ್ಲ ಇರಲಿಲ್ಲ ಅದು? ಏನು ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲ? ಮೀನ್ಸ್ ಅದು ಸುಮ್ಮನೆ ಆತ್ಮ ರೂಪದಲ್ಲಿ ಓಡಾಡ್ತಾ ಇತ್ತು. ಇವಾಗ ಆತ್ಮ ಒಂದು ಯಾವ್ದಾರು ರೂಪದಲ್ಲಿ ಬರಲೇಬೇಕಲ್ವಾ? ಅದೇನೇ ನಿಜ ಮಾಡೋಕ್ಕಿಂತ ಮುಂಚೆ ಹಾವು ಇರಲಿಲ್ಲ ಆ ಥರ, ಆಮೇಲೆ ಬಂದಿದ್ದು. ಅದು ಆಮೇಲೆ ಎಲ್ಲಿ ಬಂತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಬಂತು ಆತ್ಮ. ಮೀನ್ಸ್ ನಿಜವಾದ ರೂಪ ಬಂದರೆ
ನಾವು ತಡ್ಕೊಳಕಲ್ವಂತೆ ಆತ್ಮಗಳ ನಿಜವಾದ ರೂಪ ಯಾರಿಗೂ ತೋರ್ಸೋದೇ ಇಲ್ವಂತೆ ಅವರು ಅಂದ್ರೆ ಮುಸ್ಲಿಮ್ಸ್ ಅವರು ನಿಜವಾದ ರೂಪ ಯಾರಿಗೂ ತೋರ್ಸಲ್ಲ ತುಂಬಾ ಹೆದರ್ಕೋತೀರಾ ಆಮೇಲೆ ನಿಮ್ಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಅಂತಂದ್ರು. ಸೊ ಅದು ಆ ಒಂದು ರೂಪಲ್ಲಿ ಬಂದು ಎಂಟಡಿ ಇತ್ತು ಮೀನ್ಸ್ ಅವನ ಅದು ಒಂದು ಮಡಕೆಲ್ ಹಾಕಿದ್ರು ಮಡಕೆಲ್ ಹಾಕಿ ಏನು ಮಾಡಿದ್ರು ನೆಕ್ಸ್ಟ್ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟರು ಹಾವು ಒಂದು ಯಾರು ಇಲ್ದೇರೋ ಜಾಗದಲ್ಲಿ ಸುಮಾರು ಹಾವು ಹಿಂಗೆ ಮಡಕೆ ಓಪನ್ ಮಾಡಿದ ತಕ್ಷಣ ಸುಮಾರು 8 feet ಸ್ಟ್ರೈಟ್ ಆಗುತ್ತಂತೆ. ಸ್ಟ್ರೈಟಾಗಿ ನಾವು 8 feet ಹಾವನ್ನ 3 ಕಟ್ ಮಾಡಬೇಕು. ನಾವು 3 ಕಟ್ ಮಾಡಿ ಅದನ್ನು ಊತ್ ಹಾಕಬೇಕು. ಕಟ್ ಮಾಡಿ ಊತ್ ಹಾಕಾದ್ಮೇಲೆ ಏನಾಗ್ತು ಮಾಡಬೇಕು ಅದ್ರ ತಿಥಿ ಮಾಡಿ ಮೀನ್ಸ್ ಇವಾಗ ಒಂದು ಸಾವಾದ್ಮೇಲೆ ಅದಕ್ಕೆ ಸವ ಸಂಸ್ಕಾರ ಮಿತಿ ತಿಥಿ ಗೀತಿ ಎಲ್ಲ ಮಾಡಬೇಕಲ್ಲ ಅದೆಲ್ಲ ಮಾಡಬೇಕು ಅಂತಂದರು. ಸೊ ನಾವು ಹಿಂದೂ ಆಗಿರೋದ್ರಿಂದ ನಾವು ಹಾವನ್ನೆಲ್ಲ ಕಟ್ ಮಾಡೋದು ಸರ್, ನಾವು ಶಿವನ ಭಕ್ತರು ಅದಕ್ಕೆ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ, ನೀವೇ ನಿಮಗೆ ಇಷ್ಟೆಲ್ಲ ಇಷ್ಟು ಕೊಡ್ತೀವಿ ನೀವೇ ಏನು ಬೇಕಾದ್ರೂ ಮಾಡಿ ಅಂತ ಅಂದರು. ಸೊ ಅವ್ರು ಅಲ್ಲಿಂದ ಆದಮೇಲೆ ನಮ್ಮ ಮನೇಲಿ ಯಾವ ಪ್ರಾಬ್ಲಮ್ ಇಲ್ಲ, ನನಗೂ ಯಾವ ಪ್ರಾಬ್ಲಮ್ ಇಲ್ಲ. ಮನೇಲಿ ಇದ್ದೀರಾ ನೀವು? ಆ ಮನೆಯ ಚೇಂಜ್ ಮಾಡ್ಬಿಟ್ರ ಮೀನ್ಸ್? ಆ ಘಟನೆ ಆದಮೇಲೆ ಒಂದು 1 year ಇದ್ವಿ ಆ ಘಟನೆ ಆದಮೇಲೆ ಆರಾಮಾಗಿ. 1 year ಆ ಮನೇಲಿ ಇದ್ವಾ? ಹಾ ಆರಾಮ. ಟಿಪಿಂಡ ನೀನು ಇನ್ನು ನಾನು ಆಗಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ ಗುರು. 1 year ಇದ್ವಿ, ಇವಾಗ ಮನೆ ಖಾಲಿ ಮಾಡಿದ್ವಿ, ಆರಾಮಾಗೆ ಇದೀವಿ ಇವಾಗ. ಈಗೇನು ಪ್ರಾಬ್ಲಮ್ ಏನಿಲ್ಲ ಆ ಥರ? ಏನಿಲ್ಲ. ಸೊ ಕೇಳೋದ್ರಲ್ಲ ಇವಾಗ ನಮ್ಮ ಧನುಷ್ ಅವರ ಸ್ಟೋರಿನ. ಈಗ ನನ್ನ ಫ್ರೆಂಡ್ ಇನ್ನೊಬ್ಬ ಗಣೇಶ್ ಅಂತ, ಬಾ ಮಗ ತಗೋ ಮೈಕ್ ನಿಂದು, ಸ್ಟೋರಿ ನಿಂದು, ಚಾನಲ್ ಮಾತ್ರ ನಂದು, ಜಮಾಯಿಸು. ಸೊ ಇಲ್ಲಿ ನೋಡಿ ಟೈಮು 2:30 2 hours ಡೆವುಡ್ ಸ್ಟೋರಿ ಇದ ನೈಸ್ ನೋಡಲ್ಲಿ ಮಾತಾಡ್ತಾ ಇದ್ದೀವಿ. ನಮಸ್ತೆ, ನಾನು 350 ಟ್ರಾವೆಲರ್ ಸ್ನೇಹಿತ ಗಣೇಶ್ ಅಂತ. ನಾನು ಹೇಳೋ ಸ್ಟೋರಿ ಬಂದ್ಬಿಟ್ಟು ಇದು ನಮ್ಮ ರಿಲೇಷನ್ನಲ್ಲೇ ನಡೆದಂಥ ಘಟನೆ ಇದು. ಏನಂದರೆ ಒಬ್ಬ ಹುಡುಗ ವರ್ಕಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲೇ ಏನೋ ಪ್ರಾಬ್ಲಮ್ ಆಗಿ ಸತ್ತೋದ. ಸೊ ಏನಂದರೆ ಅದಾದಮೇಲೆ ಯಾವ ಥರ ಅಂದರೆ ಈಗ ಆ್ಯಕ್ಸಿಡೆಂಟಲ್ ಡೆತ್ತು ಸತ್ತೋದ. ಸೊ ಅದಾದಮೇಲೆ 1 ಗಂಟ ಸೊ ಕೇಸು ಅದು ಇದು ಅಂದ್ಬಿಟ್ಟು ಅದು ಅಲ್ಲಿ ಬಂದ್ ಮಾಡಿಬಿಟ್ಟಿದ್ರು ಅದನ್ನ. ಆ ಹುಡುಗನ ಇನ್ಸಿಡೆಂಟ್ ಆದಮೇಲೆ ನಮ್ಮ ರಿಲೇಷನ್ ಅವರು ಪದೇ ಪದೇ ಹುಷಾರು ತಪ್ಪಿದ್ರು. ಸೊ ತುಂಬ ಹಾಸ್ಪಿಟ್ಲೆಲ್ಲ ತೋರಿಸೋ, ತುಂಬ ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋ, ಯಾವ್ದು ನೋಡು ನಾರ್ಮಲ್ಲು ಏನಪ್ಪ ಇದು ಎಲ್ಲ ನಾರ್ಮಲ್ ಬರ್ತೈತಿ ಏನಿದು ಅಂತ ಅಂದಾಗ ಸುಮ್ಮನೆ ಹೋದ. ಆದರೂ ಹುಷಾರು ತಪ್ತಾನೆ ಇದ್ರು ಅವರು. ಅದಕ್ಕೆ ನಾವು ಊರಾಚೆ ನಮ್ಮದು ಒಂದು ದರ್ಗಾ, ನಮ್ದು ಊರಾಚೆ ಒಂದು ದರ್ಗಾ ಇದೆ, ಆ ದರ್ಗದ ಹತ್ರ ಹೋದು. ಸೊ ಎಲ್ಲ ನೋಡಿದ್ರು ಅವರು ನಿಮ್ಮ ಕೈ ಕೊಡಿ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಂತ ಅಂದರು. 5 ಗಂಟ ನೋಡಿದ್ರು, ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಗಿಬ್ಲಮ್ ಅಂತ ಏನು ಮನೇಲಿ ಇರಲಿಲ್ಲ. ದರ್ಗಕ್ಕೆ ಹೋಗಿ ಬಂದಮೇಲೆ ಈಚೆ ಅವ್ರನ್ನ ಈಚೆ ಕಳಿಸ್ಬಿಡ್ತು, ಈಚೆ ಕಳಿಸ್ಬಿಟ್ರು ಅವರು. ಕಳಿಸ್ಬಿಟ್ಟು ನಮಗೆಲ್ಲ ಹೇಳಿದ್ರು ಇದೆ, ಹಾಂ ಇವ್ರ ಮೈಯಲ್ಲಿದೆ ಅಂತ ಅಂದರು ಅವರು. ಇದೊಂದು ಕೊಟ್ಟಿರ್ತೀನಿ, ಈಗ ನೋಡಿದ್ದೀನಲ್ವ ನಾನು, ಇದ್ಮೇಲೆ ಅದು ಕಾಟ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ, ಸೊ ಹುಷಾರಾಗಿರಿ ನೀವು ಅಂತಂದಿದ್ರು. ಅದು ಯಾವಾಗಂದ್ರೆ ಅವಾಗ ತೆಗಿಯೋಕ್ಕಾಗಲ್ಲ, ಅಮಾವಾಸ್ಯೆ ಹಿಂದಿನ ದಿನ ಅಂಥ ದಿನ ಬಂದು ತೆಗೆಸ್ಬೇಕು ನೀವು, ಆಗಲ್ಲ ಅಲ್ಲಿ ಗಂಟ ನೀವು ಅಲ್ಲಿ ಗಂಟ. ಏಯ್ ಶಿವರಾತ್ರಿ ದಿನ ಅಮಾವಾಸ್ಯೆ ಕಣೋ? ಇರ್ಲಿ ಬಿಡು, ಇಲ್ಲೇ ನೋಡಿ. ಏಯ್ ಅಮಾವಾಸ್ಯೆ ದಿನ ಸ್ಟೋರಿಗಳು ಎಳಿಸ್ತಿದಲ್ಲ ಹೇಳ್ರಿ, ಇಲ್ಲೇ ಬರ್ಬೋದು ಅದರ ಅಲ್ಲಿ ಗಂಟ ನೀವು ಹುಷಾರಾಗಿ ಒಂದು ಸ್ವಲ್ಪ ಇರಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವ್ರದ್ದು ದರ್ಗದ್ದು ಇದು ನಿಂಬೆಹಣ್ಣು ಆಮೇಲೆ ಇದೆಲ್ಲ ಕೊಟ್ಟಿದ್ರು. ಸೊ ಬಂದ ಮೇಲೆ ನಾವು ಊರಿಂದ ಬೆಂಗಳೂರಿಗೆ ಬಂದೋ, ಬೆಂಗಳೂರಿಗೆ ಬಂದ ಮೇಲೆ ಕಟ ಕೊಡೋಕೆ ಸ್ಟಾರ್ಟ್ ಆಯಿತು. ಹೆಂಗೆ ಅಂದರೆ ನಾನು ಅವ್ರ ರಿಲೇಷನ್ ಮನೆಗೆ ಹೋಗ್ತಾಯಿದ್ದೀನಿ, ಮನೆ ಫಸ್ಟ್ ಫ್ಲೋರಲ್ಲಿ ಇರೋದು, ಅವ್ರದ್ದು ಮನೆ ಕೆಳಗಡೆ 8-10 ನಾಯಿಗಳು ಬೊಗಳುತ್ತಾನೆ ಇದ್ದಾವೆ. 8-10 ನಾಯಿಗಳು ಇದೇನಪ್ಪ ಇದೊಂದು ಮನೆ ಒಳಗಡೆ ಹೋಗ್ತೀನಿ. ದೆವ್ವ ಅಷ್ಟು ಸುಲಭವಾಗಿ ಕಣ್ಣು ಕಾಣಿಸೋದಿಲ್ಲ, ನಾಯಿಗಳ ಕಣ್ಣು ಕಾಣಿಸುತ್ತೆ. ಗುರು ನಿಜವಾಗ್ಲು ಗುರು ಇದು ನಮ್ಮ ರಿಲೇಷನ್ ಮನೇಲಿ ನಡೆದಿರೋದು. ಹೌದಾ? ನೋಡ್ತೀನಿ ಮನೆಗೆ ಹೋಗಿ ನೋಡ್ತೀನಿ, ಅವರು ಸುಮ್ಮನೆ ಕೂತಿರ್ತಾರೆ ಗುರು ಇದಕ್ಕಿದ್ದಂಗೆ ಅಲ್ಗೀಜೋದು ಆಮೇಲೆ ಜೋರಾಗಿ ಹಿಂಗೆ ಉಸಿರಾಡೋದು ಆಡ್ತಾ ಇರ್ತಾರೆ. ನಮ್ಮಜ್ಜಿ ಇದೆಲ್ಲ ನೋಡಿ, ಇದೆಲ್ಲ ಹಳ್ಳಿ ಸೈಡು ತುಂಬ ನೋಡಿರ್ತಾರ, ನಮ್ಮಜ್ಜಿ ಇದ್ರದೇ ಇಲ್ಲ, ಹೇಯ್ ಅವಳೆ ಅವಳು ಅಂತ ಗದ್ದುತ್ತಿದ್ರು ಅವರು ನಮ್ಮಜ್ಜಿ. ಆವಾಗ ಗದ್ರತಿದ್ರು ಅವರು ಜೋರಾಗಿ ಉಸಿರು ಹಿಂಗೆ ಆಡ್ತಾನೆ ಇದ್ರು. ಆಮೇಲೆ ದೇವಸ್ಥಾನದ ನೀರು ಕುಂಕುಮ ಏನಾದ್ರು ತಗೊಬಂದು ಹಿಂಗೆ ರಪ್ಪ ಅಂದು ಹಿಂಗೆ ಇರಿಸ್ರೆ, ಹಾಂ ಯಾಕೆ ನಂಗೆ ಹಿಂಗೆ ಹಿಂಸೆ ಕೊಡ್ತೀರಾ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಡೋರು. ಆಗ ಹಂಗೆ ಒಂದು 2 ಹಿಂಗೆ ಆಗ್ತಾಯಿತ್ತು. ಕೊನೆಗೆ ಅವರು ಫೋನ್ ಮಾಡಿದ್ರು, ಸರಿ ಕರ್ಕೊಬನ್ನಿ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡೋದು ಹೊರಟಿದ್ದೀವಿ ಚೆನ್ನಾಗಿರೋ ಕಾರು ಗುರು, ಸರ್ವಿಸ್ ಎಲ್ಲ ಆಗಿದೆ, ಇದಕ್ಕಿದ್ದಂಗೆ ಕಾರೇ ನಿಂತೋಯ್ತು, ಏನು ಸೆಲ್ಫ್ ಕೊಡೋದ್ರಿಲ್ಲ ಏನು ನೋಡೋದಿಲ್ಲ. ಕೊನೆಗೆ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೊಬರೋಣ ಅಂತ ಹೋದ್ರು ನಮ್ಮ ರಿಲೇಷನ್ನೆಲ್ಲ. ನಾನು ಕಾರ್ ಹತ್ರ ಇದ್ದೆ ಮತ್ತು ನಮ್ಮ ಫ್ರೆಂಡ್ ಒಬ್ಬ ಇದ್ದ, ನೋಡೋಣ ಮಗ ತಳ್ಬಿಟ್ಟು, ಇದು ರೋಡ್ ಒಂದು ಸ್ವಲ್ಪ ಲೈಟಾಗಿ ಮೀಡಿಯಮ್ ಲೆವೆಲ್ ಆಗಿತ್ತು, ನೋಡೋಣ ಮಗ ತಳ್ಬಿಟ್ಟು ಸ್ಟಾರ್ಟ್ ಮಾಡು ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಹಿಂಗೆ ತಳ್ದು ಸೆಲ್ಫ್ ಹೊಡೆದು ಇದು
ಕ್ಲಚ್ ಬಿಟ್ಟಿದ ತಕ್ಷಣ ರಪ್ಪ ಅಂತ ಸ್ಟಾರ್ಟ್ ಆಗೋಯ್ತು ಗಾಡಿ. ಕೊನೆಗೆ ಓ ಇವೆಲ್ಲ ಯಾವುದೋ ಅದರದೇ ಕಾಟ ಇರಬೇಕು ಅಂದ್ಬಿಟ್ಟು ಪಟಪಟ ಅಂತ ಫೋನ್ ಮಾಡ್ಬಿಟ್ಟು. ನಿಮ್ಗೆ ಅವಾಗ ಗೊತ್ತಿತ್ತ ಯಾರು ಅಂತ? ಅದು ಯಾರು ಅಂತ ಗೊತ್ತಿತ್ತ? ಆತ್ಮ ಯಾವ್ದು ಅಂತ ಗೊತ್ತಿತ್ತು, ಯಾಕೆಂದ್ರೆ ಕಾಟ ಕೊಡ್ತಿರೋದು ಅದೇ ಅಲ್ವಾ. ಹಾ, ಸೊ ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡ ನಾವು ಎಲ್ಲಿ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು. ಸೊ ಪಟಪಟ ಅಂತ ಹೋದು, ಅವರು ಕರೆಸಿದ್ರು. ಸೊ ಪಿನ್ ಟು ಪಿನ್ ಹಿಂಗಿಂಗೆ ಹಿಂಗಿಂಗೆ ಅಂತ ಅಂತದ್ದು ಮಾತಾಡ್ಸಿದ್ರು. ಅವ್ರು ಕಣ್ಣು ಮುಚ್ಚಿದ್ರು ಹಿಂಗೆ ಇಂಥವ್ರನ್ನ ಅಂತ ತೋರಿಸಿದ್ರೆ ಗುರುತಿಸ್ಬಿಟ್ಟು ಇವರು ಇವ್ರು ಇವರೇ ಇವ್ರು ಇವರೇ ಅಂತ ಹೇಳ್ತಿತ್ತು. ಅಂದರೆ ಅವ್ರ ಒರಿಜಿನಲ್ ಹೆಸರನ್ನ ಹೇಳ್ತಿತ್ತಾ? ಹಾಂ, ಒರಿಜಿನಲ್ ಹೆಸರನ್ನ. ಓಕೆ, ಈಗ ಸತ್ತಿರೋನು ಅವ್ರಿಗೇನು ಅಣ್ಣ ಅಂತ ಕರೀತಿದ್ರೆ ಅಣ್ಣ ಅಂತಿದ್ರು. ಓಕೆ, ಈಗ ರಿಲೇಷನ್ ಅಲ್ಲ, ಅವರು ಅಪ್ಪನೇ ಇರ್ಬೋದು. ಫುಟೇಜ್ ತೋರಿಸ್ದಾ? ಫುಟೇಜ್ ಎಲ್ಲ ತೋರಿಸ್ದ ಅವರು ಹಂಗೆ ಹೇಳ್ತಾರೆ. ಹಾಂ ಹೇಳು. ಗುರುತಿಸ್ತಿತ್ತು. ಕೊನೆಗೆ ಸರಿ ನೀನು ಒಳ್ಳೆಯವನಾಗಿದ್ರೆ ಹೋಗ್ಬಿಡು ಅಂತ ಅಂದರು. ಇಲ್ಲ, ಇವರೆಲ್ಲ ಒಳ್ಳೆಯವರು, ನನಗೇನೇ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟಿಲ್ಲ, ಸರಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಅಂದ್ ಅದು ಆತ್ಮ ಅಂತು. ಸರಿ ಹೋಗು ಅಂತಂದರು. ಗುರು ನಮ್ಮ ಕಣ್ಣು ಮುಂದೆನೆ ಗುರು ಆ ಬಾಟಲಲ್ಲಿ ಒಂಥರ ಹೊಗೆ ಹಿಂಗೆ ಓದಂಗೆ ಫೀಲ್ ಆಯಿತು. ಓ ನಿಜ ಅಲ್ಲ ಗುರು, ಇದು ಹೇಳಿದ್ರೆ ನಂಬಲ್ಲ ಗುರು, ಓದಂಗೆ ಫೀಲ್ ಆಯಿತು. ಅದು ಹೋದ್ಮೇಲೆ ಗುರು ಇದುವರೆಗೂ ಅವರು ಗುರು ಅದನ್ನ ತಗೊಂಡೋಗ್ಬಿಟ್ಟು ಅವ್ರಿಗೇನು ಇವೆಲ್ಲ ಲೆಕ್ಕನೇ ಇಲ್ಲ ಅನಿಸುತ್ತೆ. ಹೋದ್ರು ಅವ್ರು ನಾರ್ಮಲಾಗಿ ಹಿಂಗೆ ಮುಚ್ಚಿದ್ರು. ಮುಚ್ಚಿಬಿಟ್ಟು ಅಲ್ಲೋ ಎಲ್ಲೋ ಊರಾಚೆ ಒಂದು ಹೊಳೆ ಹತ್ರ ಬಗದ್ಬಿಟ್ಟು ಅದನ್ನ ಮುಚ್ಚಿಬಿಟ್ಟು ಬಂದರು. ಅವ್ರಿಗೆ ಹಾಂ ಸಾಲ್ಡ್, ಅವತ್ತಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಹುಷಾರು ತಪ್ಪೋದು ಇವೆಲ್ಲ ಏನಿಲ್ಲ, ಆರಾಮಾಗಿದ್ದಾರೆ. ಸೊ ಎರಡು ಸ್ಟೋರಿಗಳು ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಗೊತ್ತಾಯ್ತಾ? ನೆಕ್ಸ್ಟ್ ಸ್ಟೋರಿಗಳು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವ್ರ ಅಣ್ಣ ಇನ್ನೊಬ್ಬ ಇದ್ದಾನೆ, ಅವನ್ನ ಕರ್ಕೊಬರ್ತೀನಿ. ಇನ್ನೂ ಒಳ್ಳೆ ಸ್ಟೋರಿಗಳು ಬರುತ್ತೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮೆಲ್ಲರಿಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಹೀಗೂ ಉಂಟೆ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾಮನ್ ಆರ್ಕೇಶ್ ಜೊತೆ ಮಿಸ್ಟರ್ 350 ಚಾನೆಲ್ ಬೆಂಗಳೂರು, ಈಗ ಸದ್ಯಕ್ಕೆ ನೆಲಮಂಗಲ. ಬಾಯ್ ಬಾಯ್.